ಕೆ ಎಸ್ ಡಿ ಎಲ್ ವಿಚಾರದಲ್ಲಿ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಯಾವ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇತ್ಯಾದಿ ಇರುತ್ತೆ ಅದನ್ನೆಲ್ಲ ಸಂಪೂರ್ಣ ಬದಿಗಿಟ್ಟು ಅದು ಎಲ್ಲವನ್ನು ಔಟ್ಸೋರ್ಸಿಂಗ್ ಮಾಡೋದಕ್ಕೆ ಹೊರಟಿದೆ ಈಗಾಗಲೇ ನಮ್ಮ ಹತ್ರ ಮೂರು ಟೆಂಡರ್ಗಳಿವೆ ಅದರಲ್ಲಿ ಪ್ರತಿಯೊಂದು ಔಟ್ಸೋರ್ಸಿಂಗೋಸ್ಕರ ಇವತ್ತು ಮಾಡ್ತಿರುವಂಥದ್ದು ನಮ್ಗೆ ನಮಗೆ ಎದ್ದು ಕಾಣಿಸ್ತಾ ಇದೆ ಹಾಗಿದ್ರೆ ಮೂವತ್ತೇಳು ಎಕರೆ ಜಾಗ ಇದೆ ಯಶವಂತಪುರದಲ್ಲಿ ಕೆ ಎಸ್ ಡಿ ಎಲ್ ಸಂಸ್ಥೆ ಹತ್ರ ಈ ಮೂವತ್ತೇಳು ಎಕ್ರೆ ಜಮೀನನ್ನು ಇಲ್ಲೆಲ್ಲ ಖಾಲಿ ಮಾಡಿಬಿಟ್ಟು ಇಲ್ಲೇನು ಮ್ಯಾನುಫ್ಯಾಕ್ಚರಿಂಗ್ ನಡೆಯೋದಿಲ್ಲ ಉತ್ಪಾದನೆ ನಡೆಯೋದಿಲ್ಲ ಇನ್ನು ಮುಂದೆ ಈ ಮೂವತ್ತೇಳು ಏಕರೇನ ನಾವು ಎನ್ ಜಿ ಎಫ್ ಮಾರಾಟ ಮಾಡ್ದಂಗೆ ಮಾರಾಟ ಮಾಡ್ಬೋದು ಅಂತ ಸರ್ಕಾರದ ಹುನ್ನಾರ ಇರ್ಬೋದು ಯಾರೇ ಬಂದು ಇದನ್ನು ತಗೊಂಡ್ರೆ ಅದನ್ನು ಯಾವ ರೇಟಿಗೆ ತೊಗೊಳ್ತಾರೆ ಆ ಕಂಪ್ನಿ ಎಕ್ಸಿಸ್ಟಿಂಗ್ ರೇಟಿಗೆ ತಗೋತಾರೆ ಬಟ್ ಇಲ್ಲಿರುವಂಥದ್ದು ಮೂವತ್ತೇಳು ಎಕರೆ ಜಮೀನು ಒಳ್ಳೆ ಚಿನ್ನದ ಥರ ಇದೆ ಅದು ಇಪ್ಪತ್ತು ಸಾವಿರ ರೂಪಾಯಿ ಇದೆ ಒಂದು ಚದರ ಅಲ್ಲಿ ಒಂದು ಸ್ಕ್ವೇರ್ ಫೀಟಲ್ಲಿ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಅಲ್ಲಿರುವಂಥದ್ದು ಮೂವತ್ತೇಳು ಎಕ್ರೆ ಹತ್ತು ಸಾವಿರ ಕೋಟಿಗಿಂತ ಹೆಚ್ಚು ಸೊ ಇವೆಲ್ಲ ಖರೀದಿಗೆ ಮಾರಾಟಕ್ಕೆ ಇದೆಲ್ಲ ನಡೀತಾ ಇರುವಂಥ ಒಂದು ಷಡ್ಯಂತ್ರ ಇದೆ ಇದು ಪುನರ ಇದೆ ಅದನ್ನು ನಾವಿವಾಗ ಪ್ರಶ್ನೆ ಮಾಡಿದರೆ ಇವತ್ತು ಯಾರೂ ಕೇಳೋರಿಲ್ಲ ಕಳೆದ ಬಡ್ಜೆಟಲ್ಲಿ ನಾವು ನೋಡಿದೀವಿ ಇಪ್ಪತ್ತೈದು ಪರ್ಸೆಂಟು ಕೆ ಎಸ್ ಡಿ ಎಲ್ನ ಈ ಸರ್ಕಾರದ ಬಡ್ಜೆಟಲ್ಲಿ ಬಂದಿರುವಂಥದ್ದು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೊರಟಿರೋದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಹಾಗಿದ್ರೆ ಈ ಲಾಸ್ಗೆ ಒಂದು ತನಿಖೆ ಆಗಬೇಕೋ ಬೇಡವೋ ರಾಜ್ಯ ಸರ್ಕಾರದ ಏನು ಪಾತ್ರ ಇತ್ತು ಇದರಲ್ಲಿ ಔಟ್ಸೋರ್ಸಿಂಗ್ ಮಾಡಿ ಮೂವತ್ತೇಳು ಎಕರೆ ಜಮೀನನ್ನು ಪ್ರೈವೇಟ್ ಪಾರ್ಟಿಗಳು ಕೊಡೋದ್ರಲ್ಲಿ ಯಾವ ಪಾತ್ರ ಇತ್ತು ಇವೆಲ್ಲ ನಮ್ಗೆ ಗೊತ್ತಾಗಬೇಕಾಗಿರುವಂಥದ್ದು ಆ ಕಾರಣದಿಂದ ನಾವು ಈ ಪ್ರಶ್ನೆಗಳನ್ನು ನಾವು ಎತ್ತಿದ್ದೀವಿ